ಬೆಳಗಾವಿಯಲ್ಲಿ ನಾಳೆ ಮೋದಿ ಮೆಗಾ ರೋಡ್ ಶೋ ನಡೀತಾ ಇದೆ. 10 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ ಪ್ರಧಾನಿ ಮೋದಿ. KSRP ಮೈದಾನ ಟು ಮಾಲಿನಿ ಸಿಟಿ ಮೈದಾನ, ಅಲ್ಲಿಯವರೆಗೆ ಈ ಮೆಗಾ ರ್ಯಾಲಿ ನಡೆಯಲಿದೆ. ಕರುನಾಡಿಗೆ ನಾಳೆ ಮೋದಿ ಎಂಟ್ರಿ ಆಗ್ತಾ ಇದ್ದ. ಬೆಳಗಾವಿಯಲ್ಲಿ ನಾಳೆ ಮೋದಿ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. 10 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. KSRP ಮೈದಾನದಿಂದ ಮಾಲಿನಿ ಸಿಟಿ ಮೈದಾನದವರೆಗೆ ಈ ರೋಡ್ ಶೋ ನಡೆಯುತ್ತೆ. ಪೂರ್ಣ ಕುಂಭ ಹೊತ್ತು 10,000 ಮಹಿಳೆಯರಿಂದ ಭವ್ಯವಾದ ಸ್ವಾಗತವನ್ನು ನೀಡಲಾಗುತ್ತೆ ಪ್ರಧಾನಿ ಮೋದಿಯವರಿಗೆ. ಕೇಸರಿ ಪೇಟ ತೊಟ್ಟು ಪೂರ್ಣ ಕುಂಭ ಹೊತ್ತು ಸ್ವಾಗತವನ್ನು ನೀಡಲಾಗುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಬೆಳಗಾವಿಯಲ್ಲಿ. 10,000 ಮಹಿಳೆಯರಿಂದ ಪ್ರಧಾನಿ ಮೋದಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ನೀಡಲಾಗುತ್ತೆ. ಕುಂದಾನಗರಿ ಬೆಳಗಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಸ್ತೆಯುದ್ದಕ್ಕೂ ಹಾಕಿರುವಂತಹ BJP ಬಾವುಟಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಇಕ್ಕೇಲೆಗಳಲ್ಲಿ ನಿಂತ್ಕೊಳ್ಳೋದಕ್ಕೆ, ಜನರಿಗೆ ನಿಂತುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದು, ಬೆಳಗಾವಿಯಲ್ಲಿ ಬೃಹತ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಅದಕ್ಕಾಗಿ ಬೆಳಗಾವಿಯಲ್ಲಿ ಸಕಲ ಸಿದ್ಧತೆ ನಡೆದಿರುವಂಥದ್ದು. ಸದ್ಯ ನಾನು ಬೆಳಗಾವಿಯ ಶಿವಚರಿತ್ರೆ ಬಳಿ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿ ಸಾಮ್ರಾ ಏರ್ಪೋರ್ಟ್ನಿಂದ ಏನು APMC ಬಳಿ ಇರುವಂತಹ KSRP ಮೈದಾನದಲ್ಲಿ ನಿರ್ಮಿಸಿದಂತಹ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಅಲ್ಲಿ APMC ಬಳಿಯಿಂದ ರೋಡ್ ಶೋ ಆರಂಭವಾಗುತ್ತೆ. ಕಿತ್ತೂರು ಚೆನ್ನಮ್ಮ ಮಾರ್ಗವಾಗಿ ಏನು ಧರ್ಮವೀರ ಸಂಭಾಜಿ ವೃತ್ತ, ಅದೇ ರೀತಿ ಏನು ಕಪಿಲೇಶ್ವರ ಮಂದಿರ ಬಳಿ ಇರುವಂತಹ ರೈಲ್ವೆ ಮೇಲ್ಸೇತುವೆ ಮೂಲಕ ಈ ಶಿವಚರಿತ್ರೆ ನಡೆಯುತ್ತೆ. ಇಲ್ಲಿ ಒಂದು ರೋಡ್ ಶೋ ಬರುತ್ತೆ. ಇಲ್ಲಿ ರೋಡ್ ಶೋ ನಡೆಯುವ ವೇಳೆಯೂ ಏನು ರಸ್ತೆಯ ಬದಿಗಳಲ್ಲಿ ರೋಡ್ ಶೋ ಎಲ್ಲಿ ನಡೆಯುತ್ತೆ ಆ ರಸ್ತೆಯ ಬದಿಗಳಲ್ಲಿ ಲೈವ್ ಶೋ ನಡೆಸಲು ಎಲ್ಲ ಒಂದು ವೇದಿಕೆಯನ್ನು ಸಹ ನಿರ್ಮಿಸುತ್ತಿರುವಂಥದ್ದು ನೀವು ನೋಡಬಹುದು. ದೃಶ್ಯದಲ್ಲಿ ಈ ಶಿವಚರಿತ್ರೆ ಬಳಿ ಒಂದು ಬೃಹದಾಕಾರದ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಏನು ದೇಶದ ವಿವಿಧ ರಾಜ್ಯಗಳ ಏನು ಸಂಸ್ಕೃತಿಯನ್ನು ಸಾರುವಂತಹ ಮತ್ತು ವಿವಿಧ ಮಹನೀಯರ ಜೀವನಗಾಥೆ ಸಾರುವಂತಹ ಲೈವ್ ಶೋ ನೆರವೇರುತ್ತೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ BJP ಶಾಸಕರಾದಂಥ ಅಭಯ್ ಪಾಟೀಲ್ ಅವರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಆಗಮಿಸ್ತಾ ಇದ್ದು ಒಂದು ರೋಡ್ ಶೋವನ್ನು ಐತಿಹಾಸಿಕ ಮಾಡಲು ಬೆಳಗಾವಿಯ BJP ಕಾರ್ಯಕರ್ತರು ಪಣ ತೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆ ನಡೆದಿದೆ? ವಿಶೇಷವಾಗಿ ಪ್ರಧಾನಮಂತ್ರಿಗಳ ಸ್ವಾಗತಕ್ಕೆ ಸುಮಾರು 10,000 ಹೆಣ್ಮಕ್ಕಳು ಭಗವಾಪೇಟವನ್ನು ಧರಿಸಿ ತಲೆ ಮೇಲೆ ಕುಂಭವನ್ನು ಇಟ್ಟುಕೊಂಡು ಪೂರ್ಣ ಕುಂಭದ ಸ್ವಾಗತ ತೋರಿಸುವಂಥದ್ದು ಇದು ದೇಶ ಇತಿಹಾಸದಲ್ಲಿ ಮೊದಲನೇ ಸಲ. ಅದರ ಜೊತೆಗೆ ಸುಮಾರು 90 ಕಡೆ ವಿವಿಧ ಲೈವ್ ಪರ್ಫಾರ್ಮೆನ್ಸ್ಗಳನ್ನು ತೋರಿಸುವಂಥದ್ದು ಪ್ರಯೋಗ ಮಾಡ್ತಾ ಇದ್ದೇವೆ ನಾವು. ಉದಾಹರಣೆಯಾಗಿ ನಮ್ಮ ದೇಶದಲ್ಲಿ ಆದಂಥ ಮಹಾಪುರುಷರು ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಬೋದು, ವೀರ ಸಂಗೊಳ್ಳಿ ರಾಯಣ್ಣವರು ಇರ್ಬೋದು, ಅದೇ ರೀತಿ ಮಧುಕರ ನಾಯಕರು ಇರ್ಬೋದು, ಒನಕೆ ಒಬ್ಬವರು ಇರ್ಬೋದು, ಈ ರೀತಿ ಅವರ ಜೀವನದಲ್ಲಿ ಆದಂಥ ಘಟನೆಗಳನ್ನ ಆಧರಿಸಿ ಒಂದು ಲೈವ್ ಪರ್ಫಾರ್ಮೆನ್ಸ್ ಅವರವ್ರದ್ದೇ ತೋರುವಂಥದ್ದು ಒಂದೊಂದು ಪ್ಲ್ಯಾಟ್ಫಾರ್ಮ್ದಲ್ಲಿ ಸಪ್ರೇಟ್ ಮಾಡಿದ ವಿವೇಕಾನಂದ ಅವರು ಇರ್ಬೋದು, ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಆದಂತಹ ಬಂಡು ಪಾಟೀಲ್ ಇರ್ಬೋದು, ಹಾಕಿ ಪ್ಲೇಯರ್ ಇರ್ಬೋದು, PD ಚೌಗಲೆ, ಇಡೀ ದೇಶದಾಗ ಮೊದಲನೇ ಒಲಿಂಪಿಕ್ದಲ್ಲಿ ಭಾಗವಹಿಸಿದಂಥ ಭಾರತೀಯ ಅವರಿದ್ರೆ ಅದು ಬೆಳಗಾವಿ, ಅದು ನಮ್ಮ ಹೆಮ್ಮೆ ವಿಷಯ. ಕುಮಾರ್ ಗಂಧರ್ವರು ಈ ರೀತಿ ಮಾಡುವಂಥದ್ದು ಮಾಡ್ತೀವಿ. ಅದ್ರ ಜೊತೆಗೆ ಕಾಂಗ್ರೆಸ್ ಇರಾ ಮತ್ತು ಮೋದಿ ಇರಾ ಅಂಥೇಳಿ ನಾವು ಅವೊಂದು 20 ಪರ್ಫಾರ್ಮೆನ್ಸ್ ಲೈವ್ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸಮಯನಾಗ ಹೆಂಗೆ ಮೊದಲು ಒಲಿ ಮ್ಯಾಗ ಅಡುಗೆ ಮಾಡ್ತಿದ್ರು ಬಹುತೇಕ ಜನ, ಆಮೇಲೆ ಮೋದಿ ಅವರು ಪ್ರಧಾನಮಂತ್ರಿ ಆದಂದ್ರೆ ಉಜ್ವಲ ಗ್ಯಾಸ್ ಯೋಜನೆ ಮುಖಾಂತರ ಏನೋ ಒಂದು ಪರಿವರ್ತನೆ ತಂದದ್ದು ಗ್ಯಾಸ್ ಮುಖಾಂತರ, ಅದರಿಂದ ಆದಂಥ ಪರಿಣಾಮಗಳು ಇರ್ಬೋದು, ಅದ್ರ ಬಗ್ಗೆ ಮುಗಿಸುವಂಥದ್ದು, ಬಯಲು ಸಚಿವಾಲಯ ಮುಂಜಾನೆ ಮೊದಲು ಲೋಟಾಡ್ಕೊಂಡು ಹೋಗ್ತಿದ್ರು ಹಿಂದ್ಗಡೆ, ಅದು ಬಹುತೇಕ ಜನ. ಆದರೆ ಮೋದಿ ಅವರು ಬಂದ ನಂತರ ಏನು ಟಾಯ್ಲೆಟ್ಗಳನ್ನು ಪ್ರತಿಯೊಂದು ಮನೆಗೆ ಕಟ್ಸ್ಕೊಡುವಂಥದ್ದು, ಆದ ನಂತರ ಏನು ಪರಿವರ್ತನೆ, ಇದನ್ನು ಫರಕ್ಕೆ ಏನಾದಲ್ಲ ಅಂದ್ರೆ ಚೇಂಜಸ್ ಅದನ್ನು ತೋರಿಸುವಂಥದ್ದು ಒಂದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು, ಇದೊಂದು ವಿಶಿಷ್ಟ ಪ್ರಯೋಗ, ಸುಮಾರು 29 ರಾಜ್ಯಗಳು ಮತ್ತು 8 ಕೇಂದ್ರ ಶಾಸಿತ ಪ್ರದೇಶಗಳು ಏನದಾವೆ, ಅಲ್ಲಿರುವಂಥ ಸಾಂಸ್ಕೃತಿಕ ನಾಟ್ಯಗಳು ಅದಾವೆ, ಆ ನಾಟ್ಯಗಳನ್ನೇ ಈ ಪ್ಲಾಟ್ಫಾರ್ಮ್ದಲ್ಲಿ ಪ್ರದರ್ಶನ ಮಾಡುವಂಥದ್ದು, ಅದು ಅವ್ರದೇ ಭಾಷೆಯಲ್ಲಿ ಅವ್ರದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.